ಹೈಟ್ ಆಗಿರುತ್ತೆ ಬರ್ತಿ ಡಮರ್. ಅವ್ರವ್ರು ಬೇಕಾದವ್ರಿಗೆ ಹೆಲ್ಪ್ ಮಾಡ್ಕೋತಾರೆ, ಬೇಕಿಲ್ದವ್ರಿಗೆ ಬಿಟ್ ಬಿಡ್ತಾರೆ. ಇದು ಮಾಡಲಿಲ್ಲ, ಬಡವರು ಬಗ್ಗೆ ಇದಾರೆ, ಒಬ್ಬೊಬ್ರು ಲೀಡರ್ಗಳು ಮಾತ್ರ ಕೊಡ್ಕೊಂಡ್ರು, ಎಲ್ಲರೂ ಕೊಡ್ಬೇಕು. ನಾವು ಹೋಗಿದ್ರೆ ಏನಾದ್ರೂ ಕಷ್ಟ ಅಂದ್ರೆ ಶಾಸಕರು ಸ್ಪಂದಿಸ್ತಾರ? ಕೆಲಸ ಕೇಳಕ್ ಹೋದ್ರೆ ಲೀಡರ್ಗಳು ಕರ್ಕ ಬನ್ನಿ. ಅಲ್ಲ ಲೀಡರ್ಗಳು ಏನಕ್ ಬೇಕು ನಿಮ್ ಕಷ್ಟಗಳು? ಐ ನನ್ನ ಹಿಂದೆ ಬತ್ತೀಯ ಬಾ, ಇಲ್ಲ ಅಂದ್ರೆ ವಾ ಬರ್ಬೇಡ ಹೋಗು ಕೆಲಸ ಬೇಡ. ಇವಾಗ ನನ್ ಕಷ್ಟ ಬೇಕು ಅಂದ್ರೆ ಯಾರು ಭಿಕ್ಷೆ ಕೇಳಬೇಕು? ಭಾರಿ ಭ್ರಷ್ಟಾಚಾರ ಇವ್ರೆ ನಡೀತಾ ಇದೆ, ಬಡವರಿಗೆ ಏನು ಕೊಡ್ತಾ ಇಲ್ಲ ಸರ್. ಮೋಸ ಮಾಡಿದಾರೆ ಗೆದ್ದವ್ರೆ. ಎಮ್ ಎಲ್ ಎ ಆಗಿ ಸೋಪ್ ಫ್ಯಾಕ್ಟ್ರಿಗೆ ಚೇರ್ಮನ್ ಆದ ಬರ್ತಿ ಬಸವರಾಜ್ ರಮೇಶ್ ಜಾರಕಿಹೊಳಿ ಜೊತೆಗೆ ಓಡೋದ್ರು 11 ಜನ. ಸರ್ಕಾರ ಬಿದ್ದೋಯ್ತು. ನಾವು ಓಟ್ ಹಾಕಿರೋದು, ನಾವು ಓಟ್ ಹಾಕಿರೋದಪ್ಪ ಕೋಟಿಗಳಿರೋನು ಎಮ್ ಡಿ ಬಿ ನಗರ ಹೋದ ಕೋಟಿ 10 ಕೋಟಿ ರಿಲೀಸ್ ಮಾಡಿಲ್ಲ ಅಂತ ಹೊಸ್ಕೋಟೆ ತಾಲೂಕು. ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಇವರು? ಸರ್ಕಾರ ಅನುದಾನ ಕೊಟ್ಟಿರೋದ್ರಿಂದ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಅವರು? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯಶಸ್ಸಿನ KRPuram ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದೀವಿ. ನಾವು ಈಗ KRPuram ಸರ್ಕಲ್ ನಲ್ಲಿ ಇದೀವಿ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಲೋಕೇಶ್. ಸರ್, ಈಗ KRPuram ಕ್ಷೇತ್ರದ ಸದ್ಯದ MLA ಬೈಸಿ ಬಸವರಾಜ್ ಕೆಲಸ ಮಾಡಿದಾರ? ಶಾಸಕರು ಸ್ಪಂದಿಸ್ತಾರ ಜನಕ್ಕೆ? ಅಂದ್ರೆ ಮಾಡಿದಾರೆ, ಅವ್ರವ್ರು ಬೇಕಾದವ್ರಿಗೆ ಹೆಲ್ಪ್ ಮಾಡ್ಕೋತಾರೆ, ಬೇಕಿಲ್ದವ್ರಿಗೆ ಬಿಟ್ಬಿಡ್ತಾರೆ. ಒಂದು ನಮ್ಮ ಲೀಡ್ರ್ಗಳು ಇದಾರವ, ಅವ್ರಿಗೆ ಮಾತ್ರ ದೊಡ್ಡ ದೊಡ್ಡ. ಇವಾಗ ಒಂದು ಫಂಕ್ಷನ್ ನಡೀತು, ಯಾರಿಗೆ ಒಂದು ಇದು ಮಾಡಲಿಲ್ಲ. ಬಡವರು ಬಗ್ರಿ ಇದ್ದಾರೆ, ಅವ್ರಿಗೆ ಕೊಡಲಿಲ್ಲ. ಒಬ್ಬೊಬ್ಬರು ಲೀಡ್ರ್ಗಳಿಗೆ ಮಾತ್ರ ಕೊಟ್ಕೊಂಡ್ರು. ಎಲ್ಲ ಅಂದರೆ ಕೊಟ್ಟರೆ ಎಲ್ಲರಿಗೂ ಕೊಡಬೇಕು. ಒಬ್ಬ ಬಡವ್ರ ಮಕ್ಕಳಿದ್ದಾರೆ, ದೊಡ್ಡವರು ಇದ್ದಾರೆ, ದೊಡ್ಡವ್ರಿಗೆ ಏನು ಮಾಡಬೇಕು, ಬಡವ್ರಿಗೆ ಏನು ಮಾಡಬೇಕು? ದೊಡ್ಡವ್ರಿಗೆ 10,000 ಕೊಡಿ, ಬಡವ್ರಿಗೆ 2,000 ಕೊಡಿ, ಅದು ಧನ್ಯವಾದ. ಏನು ಇಲ್ಲ, ಏನು ಸುಮ್ಮನೆ ಏನೋ ಫಂಕ್ಷನ್ ಮಾಡಿಬಿಟ್ಟು ನನ್ನ ಕೊಟ್ಟಿದ್ದೀವಿ ಅಂತೇಳಿ ಎಲ್ಲರಿಗೂ ಯಾವ ಏರಿಯಾಕ್ಕೆ ಯಾರೂ ಕೊಟ್ಟಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಅಂದರೆ ಬರೀ ಲೀಡ್ರ್ಗಳ ನೋಡ್ತಾ ಇದ್ದಾರೆ, ಸಮಸ್ಯೆ ಇದು. ತಾರತಮ್ಯ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಜನ. ಅಂದರೆ ಅವ್ರು ಎಲ್ಲರ ಕಡೆ ದುಡ್ಡು ಕೊಡ್ತಾ ಇದ್ದಾರೆ, ಅಂದರೆ ಲೀಡ್ರ್ಗಳನ್ನ ಇದು ಮಾಡ್ತಾ ಇದ್ದಾರೆ. ಬಡವ್ರನ್ನ ನಮ್ಮತ್ತ ಎಳುವ ಇದು ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಇದು, ಅದನ್ನ ನಾವು ಮಾಡ್ತಾ ಇದ್ದಾರೆ. ಇನ್ನು ಹೋಗಿದ್ರೆ ಏನಾದ್ರೂ ಕಷ್ಟ ಅಂದ್ರೆ ಶಾಸಕರು ಸ್ಪಂದಿಸ್ತಾರಾ? ಕೈ ಇವಾಗ ನನಗೆ ಒಂದು ಕೆಲಸ ಬೇಕು ಅಂತ ಹೇಳಿದ್ರೆ ಇವಾಗ ಕೆಲಸ ಕೊಡ್ತಾವ? ಕೆಲಸ ಕೇಳಕ್ ಹೋದ್ರೆ ಏನೋ ಒಂದು ಏ ನಾನು ಬೇರೆ ಕಡೆ ಅವರು ನಿಮ್ಮ ಯಾರು ಕರ್ಕೊಬನ್ನಿ, ನಿಮ್ಮ ಲೀಡ್ರ್ಗಳು ಕರ್ಕೊಬನ್ನಿ ಅನ್ನೋದು ಮಾತಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲ ಲೀಡ್ರ್ಗಳು ಏನಕ್ಕೆ ಬೇಕು ನಿಮ್ಮ ಕಷ್ಟಗಳನ್ನ ಹೇಳಕ್ಕೆ? ಹೌದು, ನಾವು ಕೆಲಸ ಹೇಳ್ಕೊಂಡ್ರೆ ಲೀಡ್ರ್ ಬೇಕೇ ಬೇಕಲ್ಲ. ಇವಾಗ ನನ್ನ ಕಷ್ಟ ಬೇಕು ಅಂದರೆ ಯಾರು ನಿಮ್ಮಂತ್ರ ನಂಗೆ ಬೇಕೇ ಬೇಕು, ನಿಮ್ಮಂತ್ರ ನಾನು ಬಂದೇ ಭಿಕ್ಷೆ ಕೇಳಲೇಬೇಕು. ನೀವಿಲ್ಲ ನಾನು ಏನು ಮಾಡಲಿ? ಈಗ ಲೀಡ್ರ್ ಜೊತೆಗೆ ಹೋದರೆ ಮಾತ್ರ ಕೆಲಸ ಒಳಗಾಗ್ತವೆ, ಲೀಡ್ರ್ ಕೊಡದೆ ಆಗಲಿ ಅಂದರೆ ಕೆಲಸ ಒಳಗಾಗಲ್ಲ. ಹಾಗಾದ್ರೆ ನೀವು MLA ವೋಟ್ ಹಾಕಿದ್ಮೇಲೆ ಲೀಡ್ರನ ಜೊತೆ ಚೆನ್ನಾಗಿರ್ಬೇಕು? ಹಾಂ, ಚೆನ್ನಾಗಿರ್ಬೇಕು. ಆ ಲೀಡ್ರ್ಗಳು ನಾವು ಎಲ್ಲಿಗೆ ಹಿಡಿಯೋದು? ಇನ್ನು MLA ಆಯ್ಕೆ ಮಾಡೋದು ನಾವು ಮತದಾರರು, ಯಾಕೆ ನಾವು ಲೀಡ್ರ್ಗಳ ಜೊತೆ ಚೆನ್ನಾಗಿ? ಹೌದು, ಅದನ್ನು ನಾವು ಕೇಳಬೇಕಾದಂಥದ್ದು ಜನಗಳು. ಅವರು ಈಗ ಅವ್ರು ಏನು ಮಾಡ್ತಾರೆ, ಐ ನಾವೇ ಲೀಡ್ರ್ಗಳು, ಐ ನನ್ನ ಹಿಂದೆ ಬತ್ತೀಯ ಬಾ, ಇಲ್ಲಾಂದ್ರೆ ಹೋಗ ಬರಬೇಡ ಹೋಗು ಕೆಲಸ ಒಳಗ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಹೇಳ್ತಾರೆ, ಎಲ್ಲೋ ಒಂದು ಕಡೆ ಜನರಿಗೂ ಇದು ಅರಿವಾಗಿದೆಯಾ? ಈ ಸರಿ ಏನಾದರೂ 2023 ಎಲೆಕ್ಷನ್ ಬರ್ತಾ ಇದೆ, MLA ಕ್ಯಾಂಡಿಡೇಟ್, ಸೊ ಬೇರೆ ಪಕ್ಷಕ್ಕೆ ಏನಾದರೂ? ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಅದು ಅಂದರೆ ನಾವು ತಿಳ್ಕೊಂಡಿರೋಷ್ಟು ನಾ ಇದು ಮಾಡಿದ್ವಿ ಟಿವಿ. ಸೊ ಈಗ ಬಸವರಾಜ್ ಅವ್ರು ನಿಂತಿದ್ದಾರೆ? ನಿಂತಿದ್ದಾರೆ, ಓಕೆ. ನಾವು ಇಲ್ಲ ಅಂತ ಹೇಳೋ, ಅವರು ಮಾಡಿದ್ದಾರೆ ಇಲ್ಲ ಅಂತ ಹೇಳೋ, ಅಂದರೆ ಅವರು ಕೊಟ್ಟಿದ್ದಾರೆ. ಅಂದರೆ ಅವರು ಲೀಡ್ರ್ಗಳನ್ನ ಬಯಸ್ಕೊಂಡು ಲೀಡ್ರ್ಗಳು ಏನು ಮಾಡ್ತಾ ಇದ್ದಾರೆ, ನಮ್ಮಂಥ ಬಡವರನ್ನ ಬಿಟ್ಬಿಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಲೀಡ್ರ್ಗಳು ನೋಡ್ತಾ ಜನಸಾಮಾನ್ಯ ಮರೀತಾ ಇದ್ದಾರೆ. ನಿಮ್ಮ ನೋವನ್ನು ಶಾಸಕರು ತಲುಪಿಸಕ್ಕೆ ಟ್ರೈ ಮಾಡಿದ್ದೀರಾ? ಮಾಡಿದ್ರು ನಮ್ಮಂಥವ್ರು ಬಿಡ್ತಾವ, ಅವರೇ ಒಂದು ಹೂನಾರ ತಗೋ ಹಾಕ್ತಾರೆ, ಅದೇನೋ ಅವ್ರು ಮಾಡ್ಕೋತಾರೆ ಬರ್ತಾರೆ, ನಮ್ಮಂಥವ್ರನ್ನ ಬಿಡ್ತಾವ. ಸರ್, ನಾನು ಚಿಕ್ಕಮನಿಯಪ್ಪ ಅಂತ, ಗೌರ್ಮೆಂಟ್ ಪ್ರೆಸ್ಸು, ಕರ್ನಾಟಕ ಸರ್ಕಾರ 35 ವರ್ಷ ಸರ್ವಿಸ್ ಮಾಡಿದ್ದೀನಿ, ರಿಟೈರ್ಡ್ ಆಗಿದ್ದೀನಿ. ಆದರೂ ಹೇಳ್ತೀನಿ, ಇವ್ರು ಹೇಳಿದ ಕರೆಕ್ಟು. ಅವರು ಯಾರಿಗೆ 500 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಯಾರಿಗೆ ಕೊಡ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾರೆ. ಈ ಕ್ಷೇತ್ರ KRPuram ವಿಧಾನಸಭಾ ಕ್ಷೇತ್ರ
ಹೊಸಕೋಟೆ ಬಾರ್ಡ್ರಿಂದ ಹಿಡಿದು ಇದು ನಮ್ಮ ಇದು ಭುವನಸವಾಡಿ ಆಮೇಲೆ ಕಿತ್ಕನೂರು ಇವೆಲ್ಲ ಈ ಬಾರ್ಡ್ರಿನಾಗ ಬರುತ್ತೆ. ಜನಸಂಖ್ಯೆ ಜಾಸ್ತಿ ಇದು ಇರ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ಒಳ್ಳೆ ಕರೆನ್ಸಿ ಇದೆ, ದುಡ್ಡಿದೆ, ಎಲ್ಲ ಅಪಾಯಿಂಟ್ಮೆಂಟ್ ಮಾಡ್ತಾವ್ರೆ. ಇಲ್ಲಿ ಕೆರೆ ಪಕ್ಕದಲ್ಲೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದನ್ನು ನೀವು ಯಾರಿಗೋ ಬೇನಾಮಿಯವರಿಗೆ ಈ ಕಡೆ ಇದು ಬಿ ಬಿ ಎಂ ಪಿ ಆಫೀಸು. ನಾನು ಸರ್ಕಾರದ ಒಬ್ಬ ನೌಕರನಾಗಿ ರಿಟೈರ್ಡಾಗಿ ಹೇಳ್ತಾ ಇದ್ದೀನಿ, ಭಾರಿ ಭ್ರಷ್ಟಾಚಾರ ಇವ್ರೊಳಗೆ ನಡೀತಾ ಇದೆ. ಬಡವರಿಗೆ ಏನು ಕೊಡ್ತಾಯಿಲ್ಲ ಸರ್. ಹೆಣ್ಮಕ್ಳು ಗಂಡ ಸತ್ತಿರೋರಿಗೆ ಪೆನ್ಷನ್ ಕೊಡಲಿ, ನಮ್ಮಂಥ ರಿಟೈರ್ಡ್ ಆಗಿರೋ ಪೆನ್ಷನ್ ಕೊಡಲಿ, ಕಾಲು ಇಳಿದಿದ್ದವ್ರಿಗೆ ಕಣ್ಣು ಇಳಿದಿದ್ದವ್ರಿಗೆ ಕೊಡಲಿ ಅನ್ನೋದಕ್ಕೆ ನನ್ನ ಆಸೆ ಸರ್. ನಾನು ಹೇಳೋದು ಒಂದೇ ಸರ್, ಇಡೀ ಕರ್ನಾಟಕ ಏನು ಇವತ್ತು ಚುನಾವಣೆ ಮೇ ಜೂನ್ ನಡೀತದೆ, ಆ ಚುನಾವಣೆಯಲ್ಲಿ ಭಾರಿ ಕಷ್ಟ ಇದೆ ಬಿ ಜೆ ಪಿ ಜನ. ಅವರು ಇವತ್ತು ಗೆದ್ದಿರ್ಬೋದು ಗುಜರಾತ್ ಇದು ಮೇಘಾಲಯ ಅದು ಮೋಸ ಮಾಡಿದ್ದಾರೆ ಗೆದ್ದವ್ರೆ. ನಮ್ಮ ಕರ್ನಾಟಕ ಹಂಗಲ್ಲ, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವೇಣುಗೋಪಾಲ್ ಉಸ್ತುವಾರಿ ಎಲ್ಲ ಇದ್ದಾರೆ. ನಾವು ಮ್ಯಾನೇಜ್ ಮಾಡ್ತೀರಿ. ಎಸ್ ಸಿ ಎಸ್ ಟಿ ಹರಿಜನರು ಇಂಥ ಬಡ ವ್ಯಾಪಾರಿಗಳು ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ. ಹಾಗಾದರೆ ಕೆ ಆರ್ ಪುರಂನಲ್ಲಿ ಯಾರು ಗೆಲ್ತಾರೆ? ಶಿವರಾಜ್ನವರು ಬಿ ಜೆ ಪಿ, ಕಾಂಗ್ರೆಸ್ಸಿಂದ ಟಿಕೆಟ್ ಹಾಕಿಸ್ಗಳು ಇದ್ದಾರೆ ನಿಮ್ಮ. ವೆರಿ ಗುಡ್. ಇದು ಪಾಯಿಂಟ್. ಎರಡು ಸರಿ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದ ಭ್ರಷ್ಟ, ಎರಡು ಸರಿ ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎ ಆಗಿ ಸೋಪ್ ಫ್ಯಾಕ್ಟ್ರಿಗೆ ಚೇರ್ಮನ್ ಆದ ಬೈರತಿ ಬಸವರಾಜ್, ಓಕೆನಾ? ಅದು ಬಿಟ್ಬಿಟ್ಟು ರಮೇಶ್ ಜಾರಕಿಹೊಳಿ ಜೊತೆಗೆ ಓಡೋದ್ರು ಹನ್ನೊಂದು ಜನ. ಸರ್ಕಾರ ಬಿದ್ದೋಯ್ತು, ಸರ್ಕಾರಕ್ಕೆ ಸೇರಿಕೊಂಡು ಮಂತ್ರಿ ಬದಿಗೋಸ್ಕರ ಇವತ್ತು ನಗರ ಅಭಿವೃದ್ಧಿ ಸಚಿವರು ದಾವಣಗೆರೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಮುಂದುವರಿತ. ಅದು ಈ ಕ್ಷೇತ್ರದಲ್ಲಿ ಗೆದ್ದು ನಾವು ಓಟ್ ಹಾಕಿರೋದು ಈವರೆಗೆ ಇಲ್ಲೇನ ಮನೆ. ನಾವು ಹರಿಜನರು, ಇದೇ ಎಲ್ಲ ಹರಿಜನರು ಬಿದ್ದು ಬೇಕಾದ್ರೆ ಅವ್ರನ್ನ ಕೇಳ್ಕೊಳ್ಳಿ. ವಯನ್ ಹೋಟ್ಲಿಂದ ಹರಿಜನರು ಆ ಕಡೆ ಮಾದಿಗಿರಿ ಬಿದ್ದು ಈ ಕಡೆ ಒಲೇರಿ ಬಿದ್ದು ನಾವು ಹಾಗೆ ಮಾತಾಡೋದು. ನಾವು ಅವನಿಗೂ ಎದುರಲ್ಲ. ರೀ ನೀವೇನಕ್ಕೆ ಕಷ್ಟ ಬಿಡ್ತೀರಿ ಹೊಟ್ಟೆಪಾಡಿಗೆ? ಅವ್ರು ಏನಕ್ಕೆ ಪೋಟಾಡಿದ್ರು ಹೊಟ್ಟೆಪಾಡು? ಯಾವನಿಗೂ ಎದುರಲ್ಲ. ಮತ್ತೆ ಹಣ ಇದ್ರೇ ಹಣ. ಇನ್ನು ಕಾಂಗ್ರೆಸ್ಸಿಂದ ನಾರಾಯಣ ಸ್ವಾಮಿ ಅವ್ರ ಟಿಕೆಟ್ ಇಲ್ಲಿ ಅಂತ ಹೇಳ್ತಾರೆ ಸರ್. ನಾರಾಯಣಸ್ವಾಮಿ ಅವ್ರಿಗೆ ಬೇಡ ಅಂತ ಇದ್ದಾರೆ ಸರ್. ಗಂಧೀಶ್ ರೆಡ್ಡಿ ಕಡೆ ಕ್ಷಣದಲ್ಲಿ ಬರ್ಬೋದು, ಫೈಟ್ ಆವಾಗಿರುತ್ತೆ. ಅಲ್ಲ, ನಂದೀಶ್ ರೆಡ್ಡಿ ಅವ್ರು ಬಿ ಜೆ ಪಿ ಜೊತೆಗೆ ಮಾರ್ತಳ್ಳಿ ಕ್ಷೇತ್ರ ಅವ್ರದ್ದು ಒಂದು ಆರು ಕ್ಷೇತ್ರ ಅಲ್ಲ. ಎಮ್ ಟಿ ಬಿ ನಾಗರಾಜ್ ಇವತ್ತು ನೋಡಿದ್ರೆ ನೀವು ಪೇಪರಲ್ಲಿ ವಿಜಯ ಕರ್ನಾಟಕದಲ್ಲಿ ಶರತ್ ಬಚ್ಚೇಗೌಡ 10 ಕೋಟಿನ ಎಮ್ ಟಿ ಬಿ ನಾಗರಾಜು ರಿಲೀಸ್ ಮಾಡಿಲ್ಲ ಅನ್ನೋ ವಿಚಾರ ಆಗಿದೆ ಪೇಪರಲ್ಲಿ. ಕ್ಷೇತ್ರ ಬೇರೆ ಅಲ್ಲ, ನೀನು ಇಡೀ ಕರ್ನಾಟಕದಾಗ ಇರೋ ಇಲ್ಲ. ನಿಂತ್ಕೊ ಎರಡು ಕ್ಷೇತ್ರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ನೀನು ಎರಡು ಕ್ಷೇತ್ರದಲ್ಲಿ ನಿಂತ್ಕೊಂಬೋದು. ನಾನು ಕೆಆರ್ಪುರಂ ಮಹದೇವಪುರ ಎಸ್ ಸಿ ಕಾನ್ಸ್ಟಿಟ್ಯೂನ್ಸಿ ನಿಂತ್ಕೋಬೋದು. ಹಾಗಾದರೆ ಕೆಆರ್ಪುರಂನಲ್ಲಿ ಯಾರು ಗೆಲ್ತಾರೆ ಸರ್? ಯಾರೇ ಕ್ಯಾಂಡಿಡೇಟ್ ಆದರೆ ಸರ್ ಈ ಕೆಆರ್ಪುರಂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಇಬ್ಬರು ಟಿಕೆಟ್ ಆಕಾಂಕ್ಷಿಗಳು ಫೈನಲ್ ಲಿಸ್ಟಲ್ಲಿರೋದು, ಒಂದು ನಾರಾಯಣಸ್ವಾಮಿ, ಇನ್ನೊಬ್ಬರು ಮೋಹನ್ ಅವರು. ಸೊ ಯಾರು ಕೊಟ್ಟರೆ ಇಲ್ಲಿ ಫೈಟ್? ನಂದೀಶ್ ರೆಡ್ಡಿ ಕೊಟ್ಟರೆ ಫೈಟ್ ಇರೋದು. ಇಬ್ಬರು ಮೋಹನ್ ಮತ್ತು ನಾರಾಯಣ ನಂದೀಶು. ನಂದೀಶ್ ರೆಡ್ಡಿ ಕೋಟ, ನಂದೀಶ್ ರೆಡ್ಡಿ ಅವನು ಕೋಟಿಗಿದ್ದಾನೆ. ಈ ಮೂರು ಖರ್ಚು ಮಾಡಲ್ಲ, ಅವ್ರು ಖರ್ಚು ಮಾಡ್ತಾರೆ. ನಂದೀಶ್ ರೆಡ್ಡಿ ಕೊಟ್ಟರೆ ಗ್ಯಾರಂಟಿ ಬರ್ತಿ ಡಮಾರ್. ಬಸವರಾಜ್ ಅವ್ರ ಕಾಂಪಿಟೇಷನ್ ಅಂದರೆ ನಂದೀಶ್ ರೆಡ್ಡಿ. ಹೌದೌದು, ಶೋರ್. ಇನ್ನು ಒಂದು ವೇಳೆ ನಂದೀಶ್ ರೆಡ್ಡಿ ಕೊಡಲಿಲ್ಲ, ಬೇರೆ ಯಾರಿಗಾದ್ರೂ ಕೊಟ್ಟರು ಗೆಲ್ತಾರಾ? ಇಲ್ಲ, ಬೈತೀನ ಗೆಲ್ಲ. ಸರ್ ನೀವೇನು ಹೇಳ್ತೀರಿ? ಅವ್ರು ಕೊಡಲಿಲ್ಲ ಬೈತೀರ? ಬೇರೆಯವ್ರಿಗೆ ಕೊಟ್ಟರೆ, ನಂದೀಶ್ ರೆಡ್ಡಿ ಬಿಟ್ಟು ಬೇರೆಯವ್ರಿಗೆ ಕೊಟ್ಟರೆ ಬೈರ್ತಿ ಬಸವ್ರ ಜೊತೆ ಗೆಲ್ಲೋದು. ಕೊಡ್ಬೇಕು, ನಂದೀಶ್ ರೆಡ್ಡಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ನವ್ರು ಕರೆದು. ಇದೇ ಸಂದರ್ಭದಲ್ಲಿ ಆಗಿದಾಗಲೇ ಸರ್ಕಾರದಿಂದ ನಾವು ಸ್ವಲ್ಪ ಫಂಡ್ ಕೊಡ್ತೀರಿ, ನೀನು ಸ್ವಲ್ಪ ದುಡ್ಡು ಖರ್ಚು ಮಾಡಿ ಜನರಿಗೆ ಚಲೋ ಗೆಲ್ತಿ ಅಂತ. ಹೊಸಕೋಟೆಯಲ್ಲಿ ಬಚ್ಚೇಗೌಡನ ಮಗ ಶರತ್ 11,000 ನಿಂತಾರ ಹುಡುಗ ಗೆದ್ದ. ಕೋಟಿಗಳಿರೋನು ಎಮ್ ಡಿ ಬಿ ನಗರ ನಿಮ್ಮ ಕೋಟಿ. ಇವಾಗೂ ಇವತ್ತು ಹೇಳೋವನೆ ಅಲ್ಲಿ ಕೂತಿದ್ದಾನೆ ಗಾಂಧಿ ಪ್ರತಿಮೆ ಮುಂದೆ. 10 ಕೋಟಿ ರಿಲೀಸ್ ಮಾಡಿಲ್ಲ ಅಂತ ಹೊಸಕೋಟೆ ತಾಲೂಕು. ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ಇವರು
ಸರ್ಕಾರ ಅನುದಾನ ಕೊಟ್ಟಿರೋದನ್ನ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಅವರು? ನಂದೀಶ್ ರೆಡ್ಡಿಗೆ ಕೊಡ್ಬೇಕು, ನಂದೀಶ್ ರೆಡ್ಡಿಗೆ ಕೊಡ್ಬೇಕು. ಈಗ ಇಲ್ಲಿ ಕಾಂಗ್ರೆಸ್ಗಿಂತ ಪವರ್ಫುಲ್ಲು ಲೀಡರ್ ಯಾರಿಲ್ಲ. ನಂದೀಶ್ ರೆಡ್ಡಿನ ಬಿ ಜೆ ಪಿನ ಗವರ್ನರ್ ಎಳ್ಕೊಂಬಂದು ಕೊಡಬೇಕು. ಎ ಕೃಷ್ಣಪ್ಪನ ಕಾಂಗ್ರೆಸ್ಗೆ ಇದ್ದು ಓಡಕ್ಕೆ ಜೆ ಡಿ ಎಸ್ನಾಗೆ ನಿಂತ್ಕೊಂಡು ಇದು ಸೌಟ ಅವ್ರ ಮಗಳಿಗೆ ಇದ್ದಿಲ್ವ ಪೂರ್ಣಿಮಾ, ಪೂರ್ಣಿಮಾಕ್ಕೆ ಇದುವರಲ್ಲೇ ನಂದೀಶ್ ರೆಡ್ಡಿಗೆ ಕಾಂಗ್ರೆಸ್ ಕೊಟ್ಟರೆ. ಅಲ್ಲ, ಇಲ್ಲಿ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಹಾಕಿದ್ರೆ, ಇಲ್ಲ ಆಮ್ ಆದ್ಮಿಯಿಂದ ಅಭ್ಯರ್ಥಿ ಹಾಕಿರ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬರೋದು ಕಷ್ಟ, ಕಾಂಗ್ರೆಸ್ ಬಿ ಜೆ ಪಿಗೆ ಪೈಟು. ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲಿ ನಾವು ಇಷ್ಟೆಲ್ಲ ಸರ್ಕಾರ ಮಾಡಿದ್ದೀವಿ, ಕರ್ನಾಟಕದಲ್ಲಿ ನಮಗೊಂದು ಅವಕಾಶ ಕೊಡ್ತಾರೆ. ಅದಕ್ಕೆ ಹೇಳ್ತೀನಿ, ಪರ್ಕೆ ಅಂಬಿ ಕೇಜ್ರಿವಾಲ್ ಮೇಯರ್ ಅವರೇ ಸಿ ಎಂ ಅವರೇ ನೋಡಿ, ಅವರು ಏನು ಕೆಲಸ ಮಾಡಿದ್ದಕ್ಕೆ ಮೇಯರ್ ಆದರು ಹೇಳೋಕ್ಕಾಗಲ್ಲ ಸರ್, ಅದು ಕಷ್ಟ ಐತೆ. ಅವರು ಈಗ ಕಾಂಪ್ಲೇಂಟ್ ಬಿಟ್ಟಿದ್ದಾರೆ, ಇವತ್ತು ಬಿಟ್ಟಿದ್ದಾರೆ. ಅವ್ರಿಗೂ ಒಂದು ಅವಕಾಶ ಕೊಡೋಣ, ಅವ್ರಿಗೂ ಒಂದು ಅವಕಾಶ ಕೊಡೋಣ.